ಎಲ್ಲರಿಗೂ ನಮಸ್ಕಾರಗಳು. ರಗಣ ನನ್ನ ಅತ್ಯಂತ ಆತ್ಮೀಯರು. ಅವರು ಚಿಕ್ಕಂದಿಂದ, ಅವರ ಯೌವನ ಮದುವೆಕ್ಕಿಂತ ಮುಂಚಿನಿಂದನೂ ಕೂಡ ಭಾಳ ದೊಡ್ಡ ಪರಿಚಯ. ಹುಬ್ಬಳ್ಳಿಗೆ ಇಡೀ ಅಪ್ಪಾಜಿಯ ಕುಟುಂಬದಲ್ಲಿ ನೇರವಾದ ಸಂಬಂಧ ಇದ್ದಿದ್ದು ರಗಣ. ಅಲ್ಲಿಯ ಆಫೀಸನ್ನು ಸಂಪೂರ್ಣವಾಗಿ ಅವರೇ ನೋಡ್ಕೊಳ್ತಾ ಇದ್ದರು. ಒಂದು ದಿವಸ ಅಮ್ಮನೂ ನನಗೆ ಭಾಳ ಪ್ರೀತಿ, ನನಗೆ ಬಹಳ ಹತ್ತಿರ, ಭಾಳ ಜನಕ್ಕೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪ್ರೀತಿ ಅಂದರೆ, ಸಣ್ಣ ಸಣ್ಣ ಅವರ ವೈಯಕ್ತಿಕ ಅವರ ಬೇಡಿಕೆಗಳ ಬಗ್ಗೆಯೂ ಕೂಡ ನನ್ನ ಹತ್ರ ಹಂಚ್ಕೊಳ್ತಾ ಇದ್ರು. ಒಂದು ದಿವಸ ಹೇಳಿದರು, ಗ್ಯಾಸ್ ಕನೆಕ್ಷನ್ ನನಗೆ ಒಂದು ಎಕ್ಸ್ಟ್ರಾ ಬೇಕಾಗಿದೆ, ಏನಾರು ಮಾಡಿ ಕೊಡಿಸ್ಬೇಕಲ್ಲ ಅಂತ. ಆ ಸಂದರ್ಭದಲ್ಲಿ ಈ ಎಮ್ ಪಿಗಳಿಗೆಲ್ಲ ಗ್ಯಾಸ್ ಕನೆಕ್ಷನ್ಸ್ ಇರ್ತಿತ್ತು. ನಮ್ಮ ತಂದೆಯವರ ಕೋಟಾದಲ್ಲಿ ಅಮ್ಮನಿಗೊಂದು ಗ್ಯಾಸ್ ಕನೆಕ್ಷನ್ ಕೊಡಿಸಿದ್ದೆ. ಅಂದರೆ ಅಷ್ಟು ಆತ್ಮೀಯತೆ ಇತ್ತು. ಅಮ್ಮ ಆ ಗ್ಯಾಸ್ ಕನೆಕ್ಷನ್ ಕೊಟ್ಟು 2 ದಿವಸಕ್ಕೆ, ಏ ಮನೆಗೆ ಊಟಕ್ಕೆ ಬರಬೇಕು, ನಿನ್ನ ಗ್ಯಾಸಲ್ಲಿ ನಾನು ಅಡುಗೆ ಮಾಡಿದ್ದೇನೆ ಅಂತ. ಅಮ್ಮ ಹೇಳಿದ್ಲು, ರಾಘಣ ಆಗಲೇ ಬೆಂಗಳೂರಿಗೆ ಬರ್ತಾನೆ, ಇದು ಹುಬ್ಬಳ್ಳಿಗೆ ಬರ್ತಾನೆ, ಅಲ್ಲಿ ಆಫೀಸ್ ಅವನೇ ನೋಡ್ಕೊಳ್ಳೋದು, ನೀವು ಅವನು ನೋಡ್ಕೋಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಸಂಬಂಧಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಹೇಳ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಕೆಲವೆಲ್ಲ ಪರ್ಸ್ನಲ್ ಸಂಬಂಧಗಳಿರ್ತವೆ. ಅದೇ ರೀತಿ ಅಪ್ಪು ಆಗಲಿ, ಶಿವಣ್ಣ ಆಗಲಿ, ಎಲ್ಲರೂ ಕೂಡ ಬಹಳಷ್ಟು ಆತ್ಮೀಯತೆಯಿಂದ ನಾವು ಕಾಣ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಬ್ಬ ಸಾಧಕ. ಈ ಶಬ್ದ ಯಾಕೆ ಹೇಳಿದ್ದೆ ಅಂದರೆ, ಡಾಕ್ಟರ್ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಭಾಳ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ. ಸಾಧಕನಿಗೆ ಸಾವು ಅಂತ್ಯವಲ್ಲ. ಸಾಧಕ ಸಾವಿನ ನಂತರವೂ ಬದುಕಬಲ್ಲ. ಆದ್ದರಿಂದ ನಾವೆಲ್ಲ ಅಂತ್ಯ ಅಂತ ತಿಳ್ಕೊಳ್ತೀವಿ, ಅದು ಅಂತ್ಯ ಅಲ್ಲ. ಎಂಥ ಬದುಕನ್ನು ಬದುಕಬೇಕು ಅಂದರೆ, ಎಂಥ ಶ್ರೀಮಂತ ಬದುಕನ್ನು ಬದುಕಬೇಕು ಅಂದರೆ, ಮೌಲಿಕ ಬದುಕನ್ನು ಬದುಕಬೇಕು ಅಂದರೆ, ಸಾವಿನ ನಂತರವೂ ನಮ್ಮ ಬದುಕಿರಬೇಕು. ಜನ ಅದನ್ನು ನೆನಪು ಮಾಡ್ಕೋಬೇಕು. ಅವ್ರಿಗೆ ಸಾಧಕರಂತಾರೆ. ಅಂಥ ಸಾಧನೆ ಮಾಡಿರುವಂಥ ನಮ್ಮ ಕರ್ನಾಟಕದ ಏಕಮಯ ಸ್ಟಾರ್, ಸ್ಟಾರ್ ಅಂದರೆ ಸಿನಿಮಾ ಸ್ಟಾರ್ ಅಲ್ಲ, ಆಕಾಶದಲ್ಲಿರುವಂಥ ಒಂದು ನಕ್ಷತ್ರ, ಅದು ಡಾಕ್ಟರ್ ರಾಜ್ಕುಮಾರ್. ಆಕಾಶದಲ್ಲಿ ಹಲವಾರು ನಕ್ಷತ್ರಗಳಿರ್ಬೋದು, ಆದರೆ ನೀವೆಲ್ಲ ಅನುಭವಿಸಿರ್ತೀರಿ, ಒಂದು ಸತಿ ಮೇಲೆ ನೋಡಿದಾಗ ಒಂದೇ ಒಂದು ಬಹಳ ಹೆಚ್ಚು ಮಿಂಚ್ತಾ ಇರ್ತದೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಅದಕ್ಕೆ ಹಲವಾರು ಹೆಸರುಗಳಿದ್ದಾವೆ. ನಾರ್ತ್ ಸ್ಟಾರ್ ಅಂತಾರೆ ಕೆಲವರು, ಇನ್ನೊಂದು ಅಂತಾರೆ. ಆದರೆ ನಾನು ಮಾತ್ರ ಅಂಥ ಮಿಂಚುವಂಥ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಸ್ಟಾರ್ಸಲ್ಲಿ ದ ಒನ್ ವಿಚ್ ಶೈನ್ಸ್ ದ ಮೋರ್ ಈಸ್ ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಹೇಳಿದೆ.